ವಾಲ್ಯೂಮ್ ಸ್ಟಡಿ 4 ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 6 ಮಹಾನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ 154 ಮುಂದಿನ ಶೀರ್ಷಿಕೆ ಕಾಲದ ಭಗ್ನಾವಶೇಷಗಳನ್ನು ಅತ್ಯುನ್ನತಗೊಳಿಸುವುದು ಟವರಿಂಗ್ ಓವರ್ ದ ವ್ರೆಕ್ಸ್ ಆಫ್ ಟೈಮ್ ಈ ಭಾಷಣಕಾರನು ಅರ್ಮೇನಿಯನ್ ಕ್ಯಾಥೋಲಿಕ್ ಚರ್ಚಿನ ನಿಯೋಜಿತ ಪ್ರತಿನಿಧಿ ಇಲ್ಲದಿದ್ದರೂ ಇತ್ತೀಚೆಗೆ ಟರ್ಕಿಯರು ಅತ್ಯಂತ ಅನಾಗರಿಕ ರೀತಿಯಲ್ಲಿ ಹಿಂಸಿಸಲ್ಪಟ್ಟಿರುವ ಅರ್ಮೇನಿಯನ್ ಕ್ರಿಶ್ಚಿಯನ್ನರ ದೃಷ್ಟಿಕೋನದಿಂದ ವಿಷಯಗಳನ್ನು ಪ್ರಸ್ತುತಪಡಿಸುತ್ತಾನೆ. ಅವನ ಭಾಷಣವು ಹೀಗೆ ಹೇಳುತ್ತದೆ: ಅನೇಕ ಉತ್ಕೃಷ್ಟ ಅಂಶಗಳು, ಆದರೆ ಅವನು ಪೌರಾತ್ಯದ ಯುವಕರ ನ್ಯಾಯೋಚಿತ ಮಾದರಿ ಎಂದು ಭಾವಿಸಬಾರದು. ಅವನು ಯಾರಿಗಾಗಿ ಮಾತನಾಡಿದನೋ ಅವರಿಗಿಂತ ಬಹಳ ಮುಂದಿದ್ದಾನೆ. ಅವರ ಭಾಷಣವು ಅರ್ಮೇನಿಯನ್ ಕ್ಯಾಥೋಲಿಕ್ ಧರ್ಮದ ಬಗ್ಗೆ ನಿಜವಾದ ದೃಷ್ಟಿಕೋನವನ್ನು ಹೊಂದಿಲ್ಲ. ಸತ್ತವರಿಗಾಗಿ ಅವರ ಪ್ರಾರ್ಥನೆಗಳೊಂದಿಗೆ ಅದರ ಚಿತ್ರಗಳು ಮತ್ತು ಸಂತರ ಮತ್ತು ಕನ್ಯಾಮರಿಯ ಆರಾಧನೆ, ಅದರ ತಪ್ಪೊಪ್ಪಿಗೆಗಳು ಮತ್ತು ಅದರ ಧರ್ಮ ನಿಂದನೆಯ ಸಾಮೂಹಿಕ ಸಿದ್ಧಾಂತ, ಇವೆಲ್ಲವೂ ಕ್ರಿಸ್ತ ವಿರೋಧಿಯ ಸಾಧನಗಳನ್ನು ನಿಕಟವಾಗಿ ಹೋಲುತ್ತವೆ. ಆ ಮೂಲಕ ಜನಸಮೂಹದ ಅಸಹ್ಯವನ್ನು ತ್ಯಾಗ ಮಾಡುವವರು ನಿಜವಾದ ಶಿಲುಬೆ ಮತ್ತು ಅದರ ಒಂದು ಯಜ್ಞದ ಬಗ್ಗೆ ಒಮ್ಮೆಯಾದರೂ ತಮಗೆ ಜ್ಞಾನ ಮತ್ತು ಮೆಚ್ಚುಗೆ ಇಲ್ಲವೆಂದು ತೋರಿಸುತ್ತಾರೆ. ಈ ಯುವಕನು ನಮ್ಮನ್ನು ಸೂಚಿಸುವ ಪೌರಾತ್ಯ ಕ್ರಿಶ್ಚಿಯಾನಿಟಿ ನಾವು ಅದನ್ನು ಗೌರವಿಸುವುದಲ್ಲ, ಅಥವಾ ಅದರ ನಂತರ ನಾವು ಮಾದರಿಯಾಗುವುದಿಲ್ಲ. ನಾವು ನಮ್ಮ ಕರ್ತ ಮತ್ತು ವಿಮೋಚಕ ಮತ್ತು ಅವನ ಅಪೋಸ್ತಲರಿಂದ ಮತ್ತು ಶಾಸ್ತ್ರವಚನಗಳಲ್ಲಿ ಸೂಚಿಸಿರುವಂತೆ ಘೋಷಿಸಿದ ಮತ್ತು ನಿರೂಪಿಸಿದ ಕ್ರಿಶ್ಚಿಯಾನಿಟಿಗೆ ಹಿಂದಿರುಗುತ್ತೇವೆ. ಪೌರಾತ್ಯ ಅಥವಾ ಆಕ್ಸಿಡೆಂಟಲ್ ಅಥವಾ ಕ್ಯಾಥೋಲಿಕ್ ಅಂದರೆ ಸಾರ್ವತ್ರಿಕ ಅಥವಾ ಸಾಮಾನ್ಯ, ಆದರೆ ದೇವರ ಶಕ್ತಿ ಮತ್ತು ದೇವರ ವಿವೇಕವು ನೀತಿಯನ್ನು ನಂಬುವ ಪ್ರತಿಯೊಬ್ಬರಿಗೂ ರಕ್ಷಣೆ ಉಂಟು ಮಾಡುವಂಥದ್ದಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1:16 ತಮ್ಮ ಗಂಭೀರ ಪ್ರಾಮಾಣಿಕತೆಯ ಮತ್ತು ಅವರ ಉದಾತ್ತ ಉದ್ದೇಶ ಹಾಗೂ ತಮ್ಮ ಸಹೋದ್ಯೋಗಿಗಳ ಮುಂದೆ ಅವರು ಗ್ರಹಿಸಬಹುದಾದ ನೀತಿವಂತಿಕೆಯ ಉನ್ನತ ಮಟ್ಟಗಳನ್ನು ಎತ್ತಿಹಿಡಿಯುವ ಪ್ರಯತ್ನದ ನಡುವೆ ಅದರ ವ್ಯತ್ಯಾಸವನ್ನು ಗುರುತಿಸದೆ ದೇವರನ್ನು ಪ್ರೀತಿಸುವ ಮತ್ತು ನೀತಿ ಕಡೆಗೆ ಹಾ ತೊರೆಯುವ ಇವರಲ್ಲಿ ಕೆಲವರ ಉದಾತ್ತ ಭಾವನೆಗಳನ್ನು ಚಿಂತನಾಶೀಲ ವೀಕ್ಷಕನು ಓದಲು ಸಾಧ್ಯವಿಲ್ಲ. ಹಾಗೂ ಸತ್ಯದ ಜ್ಞಾನದೊಂದಿಗೆ ಹುಟ್ಟು ಮತ್ತು ಪರಿಸರದಿಂದ ಹೆಚ್ಚು ಹೆಚ್ಚು ಒಲವು ಪಡೆದ ಅನೇಕ ಕ್ರೈಸ್ತರ ರಾಜಿ ಮನೋಭಾವದ ನಡುವಿನ ವ್ಯತ್ಯಾಸವನ್ನು ಗುರುತಿಸದೆ ಅವು ಈಗ ಅದರ ಉದಾತ್ತ ತತ್ವಗಳ ಅಗಾಧ ತ್ಯಾಗದಲ್ಲಿ ಅದನ್ನು ಮಾರಾಟ ಮಾಡಲು ಉತ್ಸುಕವಾಗಿವೆ. ಕೇವಲ ಪ್ರಸ್ತುತ ಜನಪ್ರಿಯ ಅನುಗ್ರಹವನ್ನು ಗಳಿಸಲು ಮಾತ್ರ ಯಾರಿಗೆ ಅವನಿಂದ ಹೆಚ್ಚಿನದ್ದನ್ನು ಕೊಡಲಾಗಿದೆಯೋ ಆತನಿಂದ ಕರ್ತನು ಬಹಳಷ್ಟು ನಿರೀಕ್ಷಿಸುತ್ತಾನೆ. ಅಂತೆಯೇ ಅವನು ಈಗ ನಮ್ಮೆಲ್ಲರನ್ನು ಸಮತೋಲನದಲ್ಲಿ ತೂಗುತ್ತಿದ್ದಾನೆ. ಆದರೆ ಕೆಲವು ವಿದೇಶಿ ಪ್ರತಿನಿಧಿಗಳು ನಮ್ಮ ಮೆಚ್ಚುಗೆ ಮತ್ತು ಗೌರವವನ್ನು ಎತ್ತಿ ತೋರಿಸಿದರೆ ಅವರಲ್ಲಿ ಬಹುಸಂಖ್ಯಾತರು ಸುಸಂಸ್ಕೃತ ಮತ್ತು ಪ್ರಬುದ್ಧ ರಾಷ್ಟ್ರಗಳ ಅಂತಹ ಪ್ರಾತಿನಿಧಿಕ ಸಭೆಗೆ ತಮ್ಮ ಮೂಢ ನಂಬಿಕೆಗಳನ್ನು ಮರೆಮಾಚುವ ಮತ್ತು ಶಿಫಾರಸು ಮಾಡುವ ತಮ್ಮ ಸಂಯೋಗದಿಂದ ಸಂತೋಷ ಪಡುತ್ತಿದ್ದರು. ಬೌದ್ಧ ಧರ್ಮ, ಶಿಂಟೋಯಿಸಂ, ಬ್ರಾಹ್ಮಣವಾದ, ಕಾನ್ಫ್ಯೂಷಿಯಿಸಂ ಮತ್ತು ಮೊಹಮ್ಮದೀಸಂಗಳನ್ನು ಬಹಳ ಧೈರ್ಯದಿಂದ ಪದೇ ಪದೇ ಪ್ರತಿವಾದಿಸಲಾಯಿತು ಮತ್ತು ಮಹಮ್ಮದೀಯರ ಮತ ಪ್ರಚಾರಕನಿಗೆ ಬಹುಪತ್ನಿತ್ವವನ್ನು ಶಿಫಾರಸು ಮಾಡುವ ಧೈರ್ಯವೂ ಇತ್ತು. ಇದು ಸಭಿಕರ ಬಹುಮಟ್ಟಿಗೆ ತುಂಬ ಕಷ್ಟಕರವಾಗಿತ್ತು. ಆದರೆ ಅವರ ಅಸಮ್ಮತಿಯು ಅಭಿವೃದ್ಧಿಗಳನ್ನು ಅಧ್ಯಕ್ಷ ಡಾಕ್ಟರ್ ಬ್ಯಾರೋಸ್ ಬೇಗನೆ ಮೌನಗೊಳಿಸಿದರು. ಅವರು ಸಂಸತ್ತಿನ ಉದ್ದೇಶವನ್ನು ನೆನಪಿಸಿದರು. ಯಾವುದೇ ವಿವಾದವಿಲ್ಲದೆ ನ್ಯಾಯಸಮ್ಮತವಾದ ವಿಚಾರಣೆಯನ್ನು ನೀಡಲು ಆದ್ದರಿಂದ ಎಲ್ಲರೂ ಹೇರಳವಾದ ವಿಚಾರಣೆಯನ್ನು ಹೊಂದಿದ್ದರು ಮತ್ತು ಈಗಾಗಲೇ ಅಸ್ಥಿರವಾಗಿದ್ದ ಸಾವಿರಾರು ಕ್ರೈಸ್ತರೆಂದು ಹೇಳಿಕೊಳ್ಳುವ ಮನಸ್ಸುಗಳ ಮುಂದೆ ತಮ್ಮ ವಿಚಾರಗಳನ್ನು ಮುಕ್ತವಾಗಿ ವಾದಿಸಿದರು ಮತ್ತು ಇದರ ಪರಿಣಾಮವಾಗಿ ಅವರು ಅಮೆರಿಕಾದಲ್ಲಿ ತಮ್ಮ ಧರ್ಮಗಳಿಗೆ ಮತಾಂತರಗೊಂಡವರನ್ನು ನಿರೀಕ್ಷಿಸಲು ಸಾಕಷ್ಟು ಕಾರಣಗಳಿವೆ. ಕ್ರಿಶ್ಚಿಯನ್ ಸೈನ್ಸ್, ಥಿಯೋಸೋಫಿ,
ಸ್ವಿಡನೋರ್ಜಿಯಿಸಂ ಮುಂತಾದ ಅನೇಕ ಕ್ರಿಶ್ಚಿಯನ್ ವಿರೋಧಿ ಚಳುವಳಿಗಳಿಗೂ ಇದೇ ಸವಲತ್ತುಗಳನ್ನು ನೀಡಲಾಯಿತು.